श्री गुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। अनेन तत्पद्मभव मृदंगं जगौ हनुमान् जगतामदीशं अदर्शयत्तालगतिः कपर्दी ननर्तगोपालकपालमौलिः। श्रीकृष्णाय नमः। 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 श्रीकृष्णार्पणमस्तु। शुचानतं मुखं राज्ञः प्रोत्फुल्लं रामतेजसा नैशाम्बुना शिथिलितं भानुभासेव पंकजं। दशरथ अवनु बरुवाग ಮಕ್ಕಳನ್ನು ಕರ್ಕೊಂಡು ಬರುವಾಗ ಮದುವೆ ಆಗಿದೆ ಎಲ್ಲ ಸಂತೋಷದಿಂದಿರುವಾಗ ಪರಶುರಾಮ ಎದುರುಗಡೆ ಸಿಗ್ತಾನೆ ಆವಾಗ ಹೆದರಿಕೆ ಆಗ್ತದೆ ಕ್ಷತ್ರಿಯರ ಎಲ್ಲ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದವನು ಹಾಗಾಗಿ ಅವನು ಬಂದಾಗ ನನ್ನ ಪುತ್ರನ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾನೆ ಆ ನಂತರ ಮೂರು ಮಕ್ಕಳು ನಿನಗಿರಲಿ ಒಬ್ಬ ನಾನು ಸ್ಪರ್ಧೆಗೆ ನಾನು ಆರಿಸಿಕೊಳ್ತೇನೆ ಅಂತ ರಾಮನನ್ನು ಬರಲಿಕ್ಕೆ ಹೇಳ್ತಾನೆ ರಾಮನು ಕೂಡ ಒಳ್ಳೆಯ ನಗುಮುಖದಿಂದ ಅದನ್ನು ಎದುರಿಸ್ತಾನೆ ಆನಂತರ ಆರಾಮವಾಗಿ ಬಿಲ್ಲನ್ನು ಹೆದೆಯೇರಿಸ್ತಾನೆ ಆನಂತರ ಅದರಿಂದ ಬಾಣವನ್ನು ಬಿಡ್ತಾನೆ ಅತುಲ ಎಂಬ ಒಬ್ಬ ಅಸುರನ ಸಂಹಾರ ಆಗ್ತದೆ ಇದು ದೇವರ ಲೀಲೆ ಅಂತ ಹಿಂದೆ ನಾವು ನೋಡಿದ್ದಾಗಿದೆ ಪರಶುರಾಮ ದೇವರು ಅವನಿಗೆ ರಾಮನಿಗೆ ಹೇಳ್ತಾರೆ ನನ್ನಲ್ಲಿ ಆಶ್ರಯವನ್ನು ಪಡೆದಿದ್ದಾನೆ ಹಾಗಾಗಿ ನಾನು ಸೋಲುವ ಪ್ರಶ್ನೆ ಇಲ್ಲ ನಾರಾಯಣ ಸೋಲುವುದು ಅನ್ನುವುದು ಇಲ್ಲವೇ ಇಲ್ಲ ಹಾಗಾಗಿ ಅವನಿಗೆ ಮಿಗಿಲೂ ಇಲ್ಲ ಸಮರೂ ಇಲ್ಲ ಆದ್ದರಿಂದ ಅವನದ್ದೇ ಇನ್ನೊಂದು ರೂಪ ದಶರಥನ ಮಗ ಅವನು ಬಾಣವನ್ನು ಪ್ರಯೋಗ ಮಾಡಬೇಕು ಪ್ರಯೋಗ ಮಾಡಿದಾಗ ಅತುಲ ನಾಶ ಆಗಬೇಕು ಹೀಗೆ ದೇವರ ಇಚ್ಛೆಯೇ ಸಂಕಲ್ಪ ಹಾಗೆ ಅಂತೂ ಆ ಸಂದರ್ಭದಲ್ಲಿ ಅವನಿಗೆ ದಶರಥನಿಗೆ ಮುಖ ಯಾವ ರೀತಿಯಾಗಿತ್ತು ಮುಖ ಹೆದರಿಕೆಯಿಂದ ಕಳೆಗೊಂದಿತ್ತು ಶುಚಾನತಂ ಮುಖಂ ರಾಜ್ಞ ಪ್ರೋತ್ಫುಲ್ಲಂ ರಾಮತೇಜಸ ಈ ಎಲ್ಲ ಘಟನೆ ನಡೆದ ನಂತರ ಪರಶುರಾಮ ಬರುವಾಗ ಹೇಗಿತ್ತು ಆಮೇಲೆ ಏನಾಯಿತು ಅಂತ ಹೇಳ್ತಾ ಇದ್ದಾರೆ ಬರುವಾಗ ಬಾಡಿ ಹೋಯಿತು ಮುಖ ಇನ್ನೇನು ಮಾಡ್ತಾನೋ ಏನೋ ಅಂತ ಆತಂಕಗೊಂಡ ಆದ್ದರಿಂದ ಬಾಡಿ ಹೋಯಿತು ಹೋದ ನಂತರದಲ್ಲಿ ರಾಮ ಅದನ್ನೆಲ್ಲ ಅವನು ಹೇಳಿದ್ದನ್ನು ನಡೆಸಿದ ನಂತರದಲ್ಲಿ ಮುಖ ಅರಳಿತಂತೆ ಭಯ ಇದ್ದಾಗ ಹೇಗಿರ್ತದೆ ನಮ್ಮ ಮುಖ ಮತ್ತು ಆನಂದ ಆದಾಗ ಹೇಗಾಗ್ತದೆ ಅದನ್ನು ಇಲ್ಲಿ ತೋರಿಸಿದ್ದಾರೆ ನೈಶಾಂಬುನ ಶಿಥಿಲಿತಂ ಭಾನುಭಾಸೇವ ಪಂಕಜಂ ರಾತ್ರಿಯಲ್ಲಿ ತಾವರೆ ಅದು ಹಗಲಿನಲ್ಲೇ ಅರಳುತ್ತದೆ ಸೂರ್ಯನ ಬಿಸಿಲಿಗೆ ಕಿರಣಕ್ಕೆ ಅರಳುತ್ತದೆ ಸೂರ್ಯ ಅಂದರೆ ಅರಳಲಿಕ್ಕೆ ಪ್ರಾರಂಭ ಆಗ್ತದೆ ರಾತ್ರಿ ಆದರೆ ಅಲ್ಲೇ ಮುದುಡಿ ಹೋಗ್ತದೆ ಆ ರೀತಿ ದಶರಥನು ಕೂಡ ನನ್ನ ಜೀವನದಲ್ಲಿ ರಾತ್ರಿ ಆಯಿತು ಅಂತ ಒಂದು ಸರ್ತಿ ಕಂಗಾಲಾದ ಮುದುಡಿದ ಆನಂತರ ರಾಮ ಗೆದ್ದ ಅದನ್ನೆಲ್ಲ ಏನೊಂದು ಸ್ಪರ್ಧೆ ಇತ್ತು ಅದರಲ್ಲಿ ಗೆದ್ದನೋ ಆವಾಗ ಅರಳಿತು ಮತ್ತೆ ಹೀಗೆ ನಾವು ಆತಂಕಗೊಂಡಾಗ ನಮ್ಮ ಸಾಧನೆಗಳೆಲ್ಲ ಅಲ್ಲಿಗೆ ಮೊಟಕಾಗ್ತದೆ ಯಾವ ಕಾಲದಲ್ಲೂ ಭಯ ಇಲ್ಲದೇ ಇದ್ದರೆ ಆವಾಗ ಸಾಧನೆ ಮುಂದುವರಿತದೆ ಆತಂಕಗೊಂಡರೆ ಮುಂದೇನು ಮಾಡೋದು ಅಂತ ಗೊತ್ತಾಗದೆ ಅಥವಾ ಯೋಚನೆ ಮಾಡಲಿಕ್ಕೆ ನಾವು ಆ ವಿಷಯದಲ್ಲಿ ಯಾವುದೋ ಒಂದು ವಿಷಯ ಇರ್ತದೆ ಆ ವಿಷಯದಲ್ಲಿ ಯೋಚಿಸಲಿಕ್ಕೆ ಹೋಗೋದಿಲ್ಲ ಈಗ ಬಂದ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಯೋಚಿಸಲಿಕ್ಕೆ ಹೋಗೋದಿಲ್ಲ ಒಂದು ಬಂದ ವಿಷಯವನ್ನೇ ಚಿಂತಿಸ್ತಾ ಏನು ಆಪತ್ತು ಬಂದಿದೆ ಅದನ್ನೇ ಚಿಂತಿಸ್ತಾ ಎಲ್ಲ ಸಮಯವನ್ನು ಹಾಳು ಮಾಡ್ತೇವೆ ಆನಂತರ ಅದರಿಂದ ದೇಹದ ಮೇಲೂ ಅದರ ಪರಿಣಾಮ ಮುಖದಲ್ಲೂ ಎಲ್ಲರಿಗೂ ಅದರಿಂದ ಗೊತ್ತಾಗ್ತದೆ ಇವರೇನೋ ತುಂಬ ಸಮಸ್ಯೆಯಲ್ಲಿದ್ದಾರೆ ಅಂತ ನಮ್ಮ ಕೆಲಸಗಳು ಆಗೋದಿಲ್ಲ ರಾಮ ಇದ್ದಾನೆ ರಕ್ಷಣೆ ಮಾಡ್ತಾನೆ ಕೃಷ್ಣ ಇದ್ದಾನೆ ರಕ್ಷಣೆ ಮಾಡ್ತಾನೆ ಅನ್ನುವ ಭಾವ ಗಟ್ಟಿಯಾಗಿದ್ದಾಗ ಆವಾಗ ಮಾತ್ರವೇ ಸಾಧನೆಗಳು ಎಲ್ಲವನ್ನು ಯೋಚನೆ ಮಾಡಲಿಕ್ಕೆ ಏನಾದರೂ ನಾವು ಆರಾಮದಲ್ಲಿ ಯೋಚನೆ ಮಾಡಬೇಕು ಅಂತ
ಕೂತು ಇದಕ್ಕೆ ಪರಿಹಾರವನ್ನು ಹುಡುಕಿದಾಗ ಒಂದು ಸಮಸ್ಯೆಗೆ ಒಂದು ಪರಿಹಾರ ನಿಧಾನವಾಗಿ ಸಿಗುವ ಸಾಧ್ಯತೆಗಳಿವೆ. ಅಂತೂ ರಾಮ ಎದುರಿಗಿದ್ದರೂ ಕೂಡ ನನ್ನ ಮಗ ಅನ್ನುವ ಮೋಹ ಬಂದಿದೆ ದಶರಥನಿಗೆ. ಆದ್ದರಿಂದ ಅವನ ಮುಖ ಬಾಡಿತು, ಇವನಿಗೇನೋ ಆಪತ್ತಾಗತ್ತೆ ಅಂತ. ಆಪತ್ತನ್ನು ಮೀರಿದ ನಂತರ ಸಂತುಷ್ಟನಾದ ಮತ್ತೆ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಿದರು. ಆ ನಂತರ ಸೂರ್ಯನ ಕಿರಣಗಳಿಂದ ಹೇಗೆ ಅರಳಬಹುದು ಆ ರೀತಿ ಮುಖ ಅರಳಿತು ಅಂತ. ವಸಿಷ್ಠಾಧ್ಯೈರ್ ಮುನಿಶ್ರೇಷ್ಠೈ ಸರಾಜ ಪರಿವಾರತಃ ಸನಂದನೋ ಮಹಾನಂದ ಪುರೀಂ ಪ್ರಾಯಾದ್ ಬಲೈರ್ಯುತಃ. ಎಲ್ಲ ಸೇನೆಯೊಂದಿಗೆ ವಸಿಷ್ಠರೊಂದಿಗೆ ಅವನು ಮತ್ತೆ ಮುಂದುವರಿತಾನೆ. ರಾಮ ಇದ್ದಲ್ಲಿ ದುಃಖ ಇರೋದಿಲ್ಲ, ಆದರೆ ರಾಮ ಇದ್ದಾನೆ ಅಂತ ತಿಳ್ಕೊಳ್ಳದೇ ಇರೋದು ದುಃಖಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಅನುಸಂಧಾನವನ್ನು ಮಾಡಬೇಕು. ನಮ್ಮೊಟ್ಟಿಗೆ ದೇವರ ಅನಂತ ರೂಪಗಳಿವೆ, ದೇಹದೊಳಗೇ ಇದೆ. ಈ ಅನುಸಂಧಾನ ಗಟ್ಟಿಯಾಗಿರಬೇಕು. ಯಾವುದೇ ಕಷ್ಟ ಸಂದರ್ಭ ಬಂದರೂ ಕೂಡ ಈ ಅನುಸಂಧಾನ ಇದ್ದಾಗ ನಮ್ಮೊಳಗಿರುವ ದೇವರ ಶಕ್ತಿಯೂ ಕೂಡ ಅದು ಎಲ್ಲವನ್ನು ಮೀರಿಸಬಲ್ಲದು ಅನ್ನುವ ಅನುಸಂಧಾನ ಇರಬೇಕು. ಆವಾಗ ಆನಂದ ಅದೆಲ್ಲ ಇರಲಿಕ್ಕೆ, ಯಾವಾಗಲೂ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ಅವನು ದೊಡ್ಡ ಭಕ್ತ ದಶರಥ, ಅವನಿಗೆ ಅಂತಹ ಮಗ ಬಂದಿದ್ದಾನೆ. ಆನಂತರ ಈ ಒಂದು ಸಂದರ್ಭವು, ಈ ಸಂದರ್ಭ ಅಂದರೆ ಪರಶುರಾಮ ಬಂದ ಸಂದರ್ಭದಲ್ಲಿಯೂ ಕೂಡ ರಾಮ ಗೆದ್ದಿದ್ದಾನೆ. ಆನಂತರ ಮತ್ತೆ ಮುಂದುವರೆದರು, ಅಯೋಧ್ಯೆಗೆ ಹೋದರು. ಅದರಿಂದ ರಾಮನ ಒಂದು ಪ್ರಸಿದ್ಧಿ ಇನ್ನೂ ಹೆಚ್ಚಾಯಿತು. ಅಯೋಧ್ಯೆಗೆ ತುಂಬ ಖುಷಿಯಿಂದ ಹೊರಟರು. ಎಲ್ಲ ಕಡೆಯಲ್ಲಿ ಸೈನ್ಯ ಇದೆ, ಅದರೊಟ್ಟಿಗೆ ವಸಿಷ್ಠ ಇತ್ಯಾದಿ ಗುರುಗಳನ್ನು ಇಟ್ಕೊಂಡಿದ್ದಾನೆ. ಹಾಗೆ ನಾವು ಕೂಡ ಯಾವುದೇ ಶುಭ ಸಂದರ್ಭ ಆಗ್ಬೋದು, ಎಲ್ಲ ಸಂದರ್ಭದಲ್ಲಿ ನಮ್ಮ ಎಲ್ಲ ಒಂದು ಕಷ್ಟಕಾಲ ಅದು ಚೆನ್ನಾಗಿ ಮುಗಿಬೇಕು ಅಥವಾ ಒಳ್ಳೆಯ ರೀತಿಯಿಂದ ನಾವು ಅದರಿಂದ ಪಾರಾಗಬೇಕಂತಾದರೆ ಒಳ್ಳೆಯ ಜ್ಞಾನಿಗಳು ನಮ್ಮ ಪಕ್ಕದಲ್ಲಿರಬೇಕು. ಅಂತಹ ಸಂದರ್ಭವನ್ನು ಯಾವಾಗಲೂ ನಾವು ಇಟ್ಕೊಂಡಿರಬೇಕು. ಖುಷಿಯಾಗಿ ಆದಾಗ ಮರೆತು ಬಿಡೋದು ಅಥವಾ ದುಃಖ ಆದಾಗ ನೆನಪಾಗೋದು, ಇದು ಏಕರೀತಿಯಿಂದ ಇಲ್ಲದೇ ಇರೋದು ಅಂತ ಆಗುತ್ತೆ. ಏಕರೀತಿಯಿಂದ ಇರೋದು ಅಂದರೆ ಎಲ್ಲ ಕಾಲದಲ್ಲಿಯೂ ಕೂಡ ಆ ಹಿರಿಯರ ಒಂದು ಸಂಪರ್ಕವನ್ನು ಇಟ್ಕೊಂಡು ಒಂದಷ್ಟು ಸಂಪತ್ತು ಬಂದಾಗ ಹೇಗೆ ವಿನಿಯೋಗ ಮಾಡಬೇಕು ಅಥವಾ ಸಂಪತ್ತು ಇಲ್ಲದಾಗ ಯಾವ ರೀತಿ ಇರಬೇಕು, ಈ ಎರಡೂ ಕಾಲದಲ್ಲಿ ನಾವು ಅವರನ್ನು ಎದುರಿನಲ್ಲಿ ಇಟ್ಕೊಂಡಿರ್ಬೋದು, ಇಟ್ಕೊಂಡಿರಬೇಕು. ಆಗ ಎಲ್ಲದರಿಂದ ಪಾರಾಗಲಿಕ್ಕೆ ಸಾಧ್ಯ. ವಸಿಷ್ಠರು ಅಲ್ಲಿ ಸಮಾಧಾನ ಹೇಳ್ತಾರೆ ದಶರಥನಿಗೆ ಆತಂಕ ಆದಾಗ. ಆ ಸಮಾಧಾನಗೊಂಡ ದಶರಥ ಸ್ವಲ್ಪ ಕಾದ, ಆ ನಂತರ ಒಳ್ಳೆಯ ಫಲವನ್ನು ಪಡೆದ. ಹೀಗೆ ನಮ್ಮ ಜಪ ಮಾಡಿದ್ದೇವೆ ನಾಳೆ ಫಲ ಬರಬೇಕು ಅಂದರೆ ಆಗೋದಿಲ್ಲ. ಆ ಫಲಕ್ಕಾಗಿ ಕಾಯಬೇಕಾಗ್ತದೆ, ಉನ್ನತವಾದ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೃಷ್ಣ ಮಂತ್ರವನ್ನು ಜಪ ಮಾಡುವಾಗ ನಮ್ಮೊಳಗೆ ಭಗವಂತ ಇದ್ದಾನೆ, ಅನಂತ ರೂಪದಿಂದಿದ್ದಾನೆ, ಎಲ್ಲ ಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಾನೆ ಅನ್ನೋ ಅನುಸಂಧಾನ ನಮಗಿರಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಹರೇ ನಮಃ.